ಚಿಕ್ಕಪೇಟೆ ವಾರ್ಡ್ನಲ್ಲಿರುವಂತಹ ಸರ್ಕಾರಿ ಶಾಲೆಯನ್ನ ಮಾರಾಟಕ್ಕಿಟ್ಟಿದ್ದಾರೆ. ದೌರ್ಭಾಗ್ಯದ ಸಂಗತಿ ಅಂದ್ರೆ ಈ ಸ್ಕೂಲು ದಾನಿಗಳು ಕೊಟ್ಟಂತ ಜಮೀನಿನಲ್ಲಿ ಸ್ಕೂಲ್ನ ಬಿಲ್ಡಿಂಗ್ ಇದೆ. ದಾನಿಗಳು ಕೊಟ್ಟ ಜಮೀನಿನಲ್ಲಿ ಬಂದಿರುವಂತಹ ಈ ಸ್ಕೂಲನ್ನ ಮುಚ್ಚುವಂತ ಒಂದು ಕೆಲಸವನ್ನು ಸರ್ಕಾರ ಮಾಡುವಂಥದ್ದು, ಇದು ಒಂಥರ, ಇದು ಒಂದು ಇರ್ರೆಸ್ಪಾನ್ಸಿಬಲ್ ಆಕ್ಟ್, ಇದೊಂಥರ ನೀಚ ಆಕ್ಟ್ ಸರ್ಕಾರದ್ದು. ಆಮೇಲೆ ಈಗಾಗಲೇ 20-25 ವರ್ಷದಿಂದ ಅಲ್ಲಿ ದಿನೇಶ್ ಗುಂಡೂರಾವ್ ಅವರು MLA ಆಗಿದ್ರು. ಅವ್ರು ಏನು ಮಾಡಿದ್ರು, ಈ ಶಾಲೆನ ಇಂಪ್ರೂವ್ ಮಾಡಲಿಕ್ಕೆ ಏನು ಮಾಡಿದ್ರು? ಕೋಟಿಗಟ್ಟಲೆ 300 ಕೋಟಿ ವರ್ತ್ ಇರುವಂತಹ ಒಂದು ಜಾಗವನ್ನು ಇವತ್ತು 50 ಕೋಟಿಗೆ ಮಾರಾಡ್ತಿದ್ದಾರೆ. ಖಂಡಿತವಾಗಿ ಇದರಲ್ಲಿ ಒಂದು 50% ಆದರೂ ಕಮಿಷನ್ ಖಂಡಿತ ಇರ್ತಿರ್ತದೆ. ಇಲ್ಲ ಅಂತ ಹೇಳಿದ್ರೆ 50 ಕೋಟಿಗೆ 300 ಕೋಟಿ ಬೆಲೆ ಬಾಳುವ ಪ್ರಾಪರ್ಟಿಯನ್ನು ಇವರು ಕೊಡ್ತಾ ಇದ್ದಾರೆ. ಬಡ ಮಕ್ಕಳ ಬಗ್ಗೆ ಇವರಿಗೆ ಏನು ಕಾಳಜಿ ಇಲ್ಲ ಅಂತ ಹೇಳೋದನ್ನ ಸರ್ಕಾರನೇ ಒಪ್ಪಿಕೊಂಡಂತಾಗುತ್ತದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಈ ಸರ್ಕಾರಿ ಶಾಲೆಯನ್ನು ಮುಚ್ಚಬಾರದು. ಆಯರದಲ್ಲಿರುವ ಬಡಬಗ್ಗರಿಗೆ ನಮಗೆ ಆ ಒಂದು ಶಾಲೆ ಒಂದು ದಾರಿದೀಪ ಆಗಬೇಕು ಅಂತ ಹೇಳುವಂಥದ್ದನ್ನು ಸರ್ಕಾರ ಮನಗಂಡು ಆ ಶಾಲೆಯನ್ನು ಉಳಿಸ್ಕೋಬೇಕು. ಮತ್ತು ಒಂದು ವೇಳೆ ಇದನ್ನು ಮಾಡಲಿಕ್ಕೆ ನಡೆಸಲಿಕ್ಕೆ ಆಗುದಿಲ್ಲ ಅಂತೇಳಿ ಮಾರಾಟ ಮಾಡಬೇಡಿ. ಶಾಲೆಯನ್ನು ನಾವು ಬೇಕಾದ್ರೆ ಆಮ್ ಆದ್ಮಿ ಪಾರ್ಟಿ ಇದನ್ನು ನಾವು ಅಡಾಪ್ಟ್ ಮಾಡಿಕೊಂಡು ಮಾಡ್ತೇವೆ. ನಮ್ಮಲ್ಲಿ ಎಷ್ಟೋ ಜನ ಶಿಕ್ಷಣ ತಜ್ಞರಿದ್ದಾರೆ. ಸೊ ಅವರು ನಾವೆಲ್ಲ ಸೇರಿಕೊಂಡು ಶಾಲೆಯನ್ನು ಮುಂದುವರಿಸ್ತೇವೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಕನ್ನಡಿಗರೆ ನಾಳೆ ನಮ್ಮದಾಗಲಿ, ಎದ್ದು ನಾಡನ್ನುಳಿಸಲಿ ಆಮ್ ಆದ್ಮಿ ಪಕ್ಷ, ಆಮ್ ಆದ್ಮಿ ಪಕ್ಷ.